ಬೊಮ್ಮಾಯಿ ಇಂದು ಹಾವೇರಿ ಜಿಲ್ಲಾ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ. ಎಸ್ ಬೆಳಗಾವಿ ಮೋದಿ ಕಾರ್ಯಕ್ರಮ ಬಳಿಕ ಶಿಂಗಾವಿಗೆ ಆಗಮಿಸಲಿದ್ದಾರೆ ಬೊಮ್ಮಾಯಿ. ಬಸವರಾಜ ಬೊಮ್ಮಾಯಿ ಇಂದು ಹಾವೇರಿ ಜಿಲ್ಲಾ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ. ಬೆಳಗಾವಿ ಮೋದಿ ಕಾರ್ಯಕ್ರಮದ ಬಳಿಕ ಶಿಗ್ಗಾವಿಗೆ ಆಗಮಿಸಲಿದ್ದಾರೆ ಬೊಮ್ಮಾಯಿ. ಇನ್ನು ಶ್ರೀ ದ್ಯಾವಮ್ಮ ದೇವಿ ಜಾತ್ರಾ ಮಹೋತ್ಸವದಲ್ಲಿ ಸಿಎಂ ಭಾಗಿಯಾಗಲಿದ್ದಾರೆ. ಇಂದು ಸಂಜೆ 6:45 ಕ್ಕೆ ನಡೆಯಲಿರುವಂತಹ ಜಾತ್ರಾ ಮಹೋತ್ಸವ ಇದು. ಇನ್ನು ರಾತ್ರಿ 8 ಗಂಟೆಗೆ ಸವಣೂರಿನ ಶರಣ ಸಂಸ್ಕೃತಿ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ಬಳಿಕ ತೆಗ್ಗಿಹಳ್ಳಿಯ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ರಾತ್ರಿ 9 ಕ್ಕೆ ಶಿಗ್ಗಾವಿ ತಾಲೂಕಿನ ತೆಗ್ಗಿಹಳ್ಳಿಯ ಗ್ರಾಮ ದೇವತೆಯ ಜಾತ್ರೆಯಲ್ಲಿ ಭಾಗಿಯಾಗಲಿದ್ದಾರೆ. ಬಳಿಕ ರಾತ್ರಿ 10 ಕ್ಕೆ ತೆಗ್ಗಿಹಳ್ಳಿಯಿಂದ ಹುಬ್ಬಳ್ಳಿಯತ್ತ ಸಿಎಂ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಒಂದು ಕಡೆ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುತ್ತಾ ಇದ್ದಾರೆ ಶಿವಮೊಗ್ಗ ಮತ್ತು ಬೆಳಗಾವಿಯಲ್ಲಿ. ಶಿವಮೊಗ್ಗದಲ್ಲಿ ಏರ್ಪೋರ್ಟ್, ಬೆಳಗಾವಿಯಲ್ಲಿ ರೋಡ್ ಶೋ ಅನ್ನು ನಡೆಸಲಿದ್ದಾರೆ. ಇದೆಲ್ಲ ಕೂಡ ಮುಗಿದ ನಂತರ ಸೋ ಸಿಎಂ ಬೊಮ್ಮಾಯಿ ಹಾವೇರಿ ಜಿಲ್ಲಾ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ. ಬೆಳಗಾವಿ ಮೋದಿ ಕಾರ್ಯಕ್ರಮ ಬಳಿಕ ಶಿಗ್ಗಾವಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಆಗಮಿಸಲಿದ್ದಾರೆ. ಎಸ್ ಒಟ್ಟಾರೆಯಾಗಿ ಇನ್ನೇನು ವಿಧಾನಸಭೆ ಚುನಾವಣೆ ಹತ್ರ ಆಗ್ತಾ ಇದೆ. ಸೋ ಹೀಗಾಗಿ ಒಂದು ಕಡೆ ಕೇಂದ್ರ ನಾಯಕರು, ಇನ್ನೊಂದು ಕಡೆ ರಾಜ್ಯ ಬಿಜೆಪಿ ನಾಯಕರು ಮತಭೇಟೆಯನ್ನು ಭರ್ಜರಿಯಾಗಿ ಶುರು ಮಾಡಿಕೊಂಡಿದ್ದಾರೆ. ಇವತ್ತು ಮೋದಿ ರಾಜ್ಯಕ್ಕೆ ಆಗಮಿಸಿ ಶಿವಮೊಗ್ಗ ಮತ್ತು ಬೆಳಗಾವಿಯಲ್ಲಿ ರೋಡ್ ಶೋ ಅನ್ನು ನಡೆಸಲಿದ್ದಾರೆ. ತದನಂತರ ಬೊಮ್ಮಾಯಿ ಕೂಡ ಮತಗಳನ್ನು ಸೆಳೆಯೋದಕ್ಕೆ ರಾಜ್ಯ ಪ್ರವಾಸವನ್ನು ಕೈಗೊಂಡಿರುವಂಥದ್ದು. ಸೋ ಹಾವೇರಿ ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಸೋ ಮತಗಳನ್ನು ಯಾವ ರೀತಿ ಸೆಳಿಬೇಕು, ಶತಾಯಗತಾಯ ಈ ಬಾರಿಯೂ ಕೂಡ ಬಿಜೆಪಿನೇ ಅಧಿಕಾರಕ್ಕೆ ಬರಬೇಕು ಅನ್ನೋದು ಇನ್ನೊಂದು ಕಡೆ. ಹೈಕಮಾಂಡ್ ಕೂಡ ಕರ್ನಾಟಕವನ್ನೇ ಟಾರ್ಗೆಟ್ ಮಾಡಿ ಈ ಬಾರಿ ಬಿಜೆಪಿಯೇ ಅಧಿಕಾರಕ್ಕೆ ಬರಬೇಕೆಂದು ಕೇಂದ್ರ ನಾಯಕರು ಒಂದು ಕಡೆ, ಇನ್ನೊಂದು ಕಡೆ ರಾಜ್ಯ ಬಿಜೆಪಿ ನಾಯಕರು ಇಬ್ಬರೂ ಕೂಡ ಸೋ ಮತಭೇಟೆಗಳನ್ನು ಸೆಳೆಯೋದಕ್ಕೆ ಭರ್ಜರಿ ಪ್ರಚಾರಗಳ ಜೊತೆ ವಿವಿಧ ಕಾರ್ಯಕ್ರಮಗಳ ಉದ್ಘಾಟನೆ ಸೋ ವಿವಿಧ ಸಮಾರಂಭಗಳಿಗೆ ಭಾಗಿಯಾಗ್ತಾ ಇರೋದು ಹೆಚ್ಚಾಗ್ತಾ ಇದೆ. ಇವತ್ತು ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಸ್ವಾಗತಿಸಿ ಶಿವಮೊಗ್ಗ ಮತ್ತು ಬೆಳಗಾವಿಯಲ್ಲಿ ಎಂಟ್ರಿ ಕೊಟ್ಟು ತದನಂತರ ಸಂಜೆ ಹಾವೇರಿ ಜಿಲ್ಲಾ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.